ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ವಿ ಪ್ರಪಂಚ. ನಾನು ನಿಮ್ಮ ಭವಾನಿ ಮಂಜೇಶ್. ನಾನು ಹೋದ ವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡಿರಲಿಲ್ಲ. ಯಾಕೆ ಮಾಡಿರಲಿಲ್ಲ ಅಂತಲೂ ವಿಡಿಯೋ ಮಾಡಿ ಹಾಕಿದೆ. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಸೊ ಬ್ಯುಸಿ ಇದ್ದೆ, ಬ್ಯಾಕ್ ಟು ಬ್ಯಾಕು ಕೆಲಸ ಇತ್ತು, ಫ್ರೀನೇ ಇಲ್ಲ ಹೇಳಬೇಕು ಅಂದರೆ. ನಾನು ಅದರ ನೆಕ್ಸ್ಟ್ ವೀಕ್ ಅಂದರೆ ಶುಕ್ರವಾರ ಹಬ್ಬ ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಇದನ್ನು ಸ್ವಲ್ಪ ಅಂದರೆ ಹಬ್ಬ ಮೂರು ನಾಲ್ಕು ದಿನ ನನಗೆ ಇದನ್ನೆಲ್ಲ ನಾನು ಏನೇನು ಮಾಡಬೇಕು ಬಾಗಿನ ಕೊಡೋಕ್ಕೆ ಅದನ್ನೆಲ್ಲ ನಾನು ರೆಡಿ ಮಾಡಿಟ್ಕೊಂಡಿದ್ದೆ. ನೋಡಿ, ಈ ಥರ ಬಳೆ ಎಲ್ಲನೂ ನಾನು ಬಂಡಲ್ಲೇ ತಂದುಬಿಡ್ತೀನಿ ಸಿಟಿ ಮಾರ್ಕೆಟ್ಗೆ ಹೋಗಿ. ಅದನ್ನು ದೇವರಿಗೆ ಎಷ್ಟು ಬೇಕಷ್ಟು ಎಲ್ಲ ತೆಗೆದಿಟ್ಬಿಟ್ಟು ನನಗೆ ಬಾಗಿನ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ಈ ಥರ ನಾಲ್ಕು ನಾಲ್ಕು ಬಳೆಗಳನ್ನ ಇಟ್ಕೊಂಡು ಅದಕ್ಕೆ ಅರಿಶಿನ, ಕುಂಕುಮ ಮತ್ತು ಅಡಿಕೆ ಜೊತೆಗೆ 100 ರೂಪಾಯಿದು ಕಾಯ್ನು. ಬಳೆಗಳೆಲ್ಲ ಒಡೆದೋಗ್ಬಿಟ್ಟಿರುತ್ತೆ. ಒಡೆದೋಗಿರೋ ಬಳೆನ ದಯವಿಟ್ಟು ಯಾರಿಗೂ ದದ್ದಾಗಿರೋ ಬಳೆ, ಒಡೆದೋಗಿರೋ ಬಳೆ ಏನೂ ಕೊಡಬೇಡಿ. ಚೆಕ್ ಮಾಡಿ ಬಳೆನ ಬಾಗಿನ ಕೊಡಿ. ಬಾಗಿನ ಕೊಡಬೇಕಾದ್ರೆ ಯಾವುದು ಡ್ಯಾಮೇಜ್ ಇರೋ ಥರ ಏನೂ ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಒಂದು ಮುತ್ತೈದೆಗೆ ಬಾಗಿನ ಕೊಡಬೇಕಾದ್ರೆ ಮನಸ್ಫೂರ್ತಿಯಾಗಿ ತೃಪ್ತಿಯಾಗಿ ಹರಿಸಿ ಕೊಡಬೇಕಂತೆ. ಆವಾಗಲೇ ಒಳ್ಳೆಯದಾಗೋದು ಅಂತಾರೆ. ನೋಡಿ, ನಾನು ಇದನ್ನು ಬಾಗಿನನ್ನು ಈ ಥರ ಬಳೆ ಮತ್ತು ಅರಿಶಿನ ಕುಂಕುಮ ಎಲ್ಲ ಈ ಥರ ಒಂದು ನೆಟ್ಟೆಡ್ದು ಬಟ್ಟೆ ತಂದಿದೆ ನಾನು, ಗೋಲ್ಡ್ ಕಲರ್. ಇದರಲ್ಲಿ ಕಲರ್ ಕಲರ್ ಎಲ್ಲ ಸಿಗುತ್ತೆ. ನಿಮ್ಮ ಕ್ರಿಯೇಟಿವಿಟಿ ಮೈಂಡ್, ನೀವು ಹೇಗೆ ಬೇಕಾದರೂ ಪ್ಯಾಕ್ ಮಾಡಿ ಕೊಡ್ಬೋದು. ನಿಮಗೆ ಸಾಮರ್ಥ್ಯ ಇದ್ದರೆ ನೀವು ಯಾವ ಥರನಾದರೂ ರಿಟರ್ನ್ ಗಿಫ್ಟ್ ಕೊಡ್ಬೋದು. ನಾನು ಈ ಥರ ಬಳೆ ಎಲ್ಲ ಪ್ಯಾಕ್ ಮಾಡೋಣ ಈ ಥರ ನೆಟ್ಟೆಡ್ ಕವರಲ್ಲಿ, ಸಾರಿ ಕವರ್ ಅಂತಿದ್ದೀನಿ, ನೆಟ್ಟೆಡ್ ಬಟ್ಟೆಯಲ್ಲಿ ಈ ಥರ ಬಳೆ ಎಲ್ಲ ಇಟ್ಟು ಕೊಡೋಣ ಅಂದ್ಬಿಟ್ಟು ಅದನ್ನು ತಗೊಂಡು ಬಂದಿದ್ದೆ. ನೋಡಿ, ಇದನ್ನು ನಾನು ಎಷ್ಟು ಬೇಕಷ್ಟು ಮೆಜರ್ಮೆಂಟ್ಗೆ ಕಟ್ ಮಾಡ್ಕೊತ ಇದ್ದೀನಿ. ಸ್ವಲ್ಪ ನೆಟ್ಟೆಡ್ ಬಟ್ಟೆ ಕಟ್ ಮಾಡೋಕ್ಕೆ ಕಷ್ಟ ಕತ್ರಿಲಿ, ಅದು ಸಿಗಾಕ್ಕೊಳ್ಳುತ್ತೆ, ಇಬ್ಬರು ಬೇಕು. ಸೊ ನಾನು ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಒಬ್ಬಳೆ, ಯಾಕಂದರೆ ಮನೆ ಕೆಲಸನೂ ಮಾಡಬೇಕು, ಮಗುನೂ ನೋಡ್ಕೊಬೇಕು, ಎಲ್ಲ ಮಾಡೋದ್ರಿಂದ ಸ್ವಲ್ಪ ರಿಸ್ಕ್ ಆಗುತ್ತೆ. ಈ ಥರ ಕೆಲಸಗಳೆಲ್ಲ ಅವಳು ಮಲಗಿದಾಗಲೇ ಮಾಡ್ಕೊಬೇಕು. ಅವಳು ಎಚ್ಚರ ಇದ್ದಾಗ ಈ ಥರ ಕೆಲಸಗಳೆಲ್ಲ ಮಾಡ್ಕೊಳೋಕ್ಕಾಗಲ್ಲ. ಯಾಕಂದರೆ ಮಕ್ಕಳು ಎಷ್ಟು ತುಂಟಾಟ ಮಾಡ್ತವೆ ಅಂತ ಗೊತ್ತಿರುತ್ತೆ ಎಲ್ಲರಿಗೂ. ನೋಡಿ, ಈ ಥರ ನಾನು ಮೆಜರ್ಮೆಂಟ್ ನೋಡ್ಕೊಂಡು ನೋಡಿಕೊಂಡು ಎಷ್ಟೆಷ್ಟು ಬೇಕು ಅಷ್ಟು ಫಸ್ಟು ಕಟ್ ಮಾಡಿ ಇಟ್ಕೊತ ಇದ್ದೀನಿ. ನೋಡಿ, ಇಲ್ಲಿ ಇದಕ್ಕೆ ಅದೇ ಬಟ್ಟೆ ಮೆಜರ್ಮೆಂಟ್ ಇಟ್ಕೊಂಡು ಮತ್ತೆ ನನಗೆ ಎಷ್ಟು ಪೀಸ್ ಬೇಕು ಅಷ್ಟು ಕಟ್ ಮಾಡಿಕೊಂಡೆ. ಅಂದರೆ ಇದು ಏನು ಗೊತ್ತಾ, ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಈ ಥರ ಮಾಡಿದೆ ನಾನು. ಇದನ್ನು ಒಂದು ಯೂಟ್ಯೂಬ್, ಯಾರೋ ಯೂಟ್ಯೂಬರ್ ಮಾಡಿದರು. ಸೊ ಅದನ್ನು ನೋಡಿಕೊಂಡೆ ನಾನು ಯಾಕೆ ಈ ಥರ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಎಲ್ಲನೂ ತಂದು ಮಾಡ್ತಾಯಿದ್ದೀನಿ. ನನಗೆ ಈ ಥರ ಪೂಜೆ ಮಾಡೋದು, ವ್ರತ ಮಾಡೋದು ಈ ಥರ ಎಲ್ಲ ತುಂಬಾ ಇಷ್ಟ ಆಗುತ್ತೆ ನನಗೆ. ನಾನು ಖುಷಿ ಖುಷಿಯಿಂದ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ, ನನಗೆ ಯಾವುದೂ ಬೇಜಾರು ಅನಿಸಲ್ಲ. ನೋಡಿ, ಇಲ್ಲಿ ಅದನ್ನು ಹೇಗೆ ಪ್ಯಾಕ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದನ್ನ ಇಷ್ಟನ್ನು ಹಾಕಿ 1 ರೂಪಾಯಿನ ಕಾಯಿನ್ ಇಟ್ಟು ಇದನ್ನು ಹೀಗೆ ರೊಟೇಟ್ ಮಾಡಿ ಒಂದು ಗೋಲ್ಡ್ ದಾರ ತಗೊಂಡು ಈ ಥರ ಒಂದು ನಾಟ್ ಹಾಕಿದ್ರೆ ಮುಗೀತು. ನೋಡಿ, ಇದು ನೋಡೋಕ್ಕೂ ಎಷ್ಟು ಚಂದ ಕಾಣಿಸುತ್ತೆ ಗೊತ್ತಾ, ಒಂಥರ ಕ್ಯೂಟಾಗಿ. ಈಗ ನಾವು ಎಲೆ ಅಡಿಕೆ ಮೇಲೆ ಬಳೆ ಇದು ಎಲ್ಲ ಇಟ್ಕೊಟ್ರೆ ಅವರು ತೊಗೊಬೇಕಾದ್ರೆ ಕೈಗೆ ಸರಿಯಾಗಿ ಸಿಗಲ್ಲ, ಬಿದ್ದೋಗ್ಬಿಡುತ್ತೆ. ನೀವು ಈ ಥರ ಮಾಡಿದಾಗ ನೋಡಿ, ಅದು ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ, ನಾನು ಎಲ್ಲನೂ ನನಗೆಷ್ಟು ಬೇಕಷ್ಟು ಈ ಥರ ರೆಡಿ ಮಾಡಿಟ್ಕೊಂಡಿದ್ದೆ. ಜೊತೆಗೆ ಹಾಗೆ ಬಾಗಿನ ಕೊಡೋಕ್ಕೂ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡೆ. ಯಾಕಂದರೆ ಇದನ್ನೆಲ್ಲ ನಾನು ಹಿಂದಿನ ದಿನ ಮಾಡ್ತೀನಿ ಅಂದರೆ ನನಗೆ ತುಂಬಾ ಟೈಮ್ ಹಿಡಿಯುತ್ತೆ. ನನಗೆ ನನ್ನ ಮಗಳನ್ನ ಇಟ್ಕೊಂಡು ಈ ಥರ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಅವಳು ಅಮ್ಮ ನಾನು ಮಾಡ್ತೀನಿ ಕೊಡಿ, ಯಾಕಂದರೆ ಅವಳು ನಿದ್ದೆ ಮಾಡೋದು ಕಮ್ಮಿ. ನಾನು ಅರ್ಲಿ ಮಾರ್ನಿಂಗು 3 o'clock ಎದ್ದರೆ ಅವಳು 3 o'clock ಎದ್ದೊಳ್ತಾಳೆ, 5 o'clock ಎದ್ದರೆ 5 o'clock ಎದ್ದೊಳ್ತಾಳೆ. ಇದನ್ನೆಲ್ಲ ನಾನು ಫ್ರೀಯಾಗಿದ್ದಾಗ ಮಾಡಿ ಎಲ್ಲನೂ ಒಂದು ಸೈಡು ತೆಗೆದಿಟ್ಟಿದ್ದೆ.
ಥರ ವರಮಹಾಲಕ್ಷ್ಮಿ ಹಬ್ಬ ಮಾಡಿರಲಿಲ್ಲ. ಸೊ ಈ ವಾರ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ, ನಮ್ಮದು ಹೊಸದು ಕಾರ್ ಡಿಲ್ವರಿ ಇತ್ತು. ಆ ಡಿಲ್ವರಿ ತೊಗೊಂಡು ಬಂದಾಗಲೇ 3:00 ಆಗಿತ್ತು. ತುಂಬಾ ಟಯರ್ಡ್ ಆಗಿದೆ. ಇವತ್ತು ತುಂಬ ಬ್ಯಾಕ್ ಟು ಬ್ಯಾಕು ನಿದ್ದೆ ಇಲ್ಲ, ಸ್ಟ್ರೆಸ್ಸು, ಕೆಲಸ ಜಾಸ್ತಿ ಆಯಿತು. ಇವತ್ತು ನಿದ್ದೆ ಇಲ್ಲ, ದೇವ್ರ ಪೂಜೆ ಮಾಡಬೇಕಲ್ಲ ನೋಡಿ, ರೆಡಿ ಮಾಡ್ತಾ ಇದ್ದೀನಿ ಎಲ್ಲನೂ. ತೋರಣ ಎಲ್ಲ ಹಾಕಾಯಿತು. ಟೈಮ್ ಬಂದು ಇವಾಗ 10:00 ಆಗಿದೆ. ಇನ್ನು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡಿಲ್ಲ, ಹೂ ಕಟ್ಟಿಲ್ಲ, ಇನ್ನು ತುಂಬ ಕೆಲಸ ಇದೆ. ಒಂದೊಂದಾಗಿ ಒಂದೊಂದಾಗಿ ರೆಡಿ ಮಾಡ್ತಾ ಇರ್ತೀನಿ. ಇನ್ನು ರಂಗೋಲಿ ಎಲ್ಲ ಹಾಕಬೇಕು, ನೋಡೋಣ, ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ಬನ್ನಿ, ಹಾಗೆಯೇ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡೋಣ ಹೇಗೆ ಪ್ರಿಪ್ರೇಷನ್ ಮಾಡ್ಕೊತೀನಿ ಅಂತ. ನೋಡಿ, ನಾನಿಲ್ಲಿ ಟೇಬಲ್ ಎಲ್ಲ ಇಟ್ಟು ಬೆಳ್ಳಿದ್ದು ಪಾತ್ರೆಗಳು ಏನಿದೆ ದೇವ್ರ ಪೂಜೆಗೆ ಯೂಸ್ ಮಾಡೋದು ಎಲ್ಲನೂ ತೊಳೆದು ರೆಡಿ ಮಾಡಿ ತಟ್ಟೆ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ. ಹಾಗೆ ಇದು ದೀಪಕ್ಕೆ ನೋಡಿ ಡಬಲ್ ಪ್ಲಾಸ್ಟರ್ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಒಂದು ಬ್ಯಾಗ್ ಡ್ರಾಪ್ ಡಿಸೈನ್ ಮಾಡೋಣ ಅಂದ್ಕೊಂಡೆ ಆ ಗೋಡೆಗೆ. ಏನಂದರೆ ಡಬಲ್ ಪ್ಲಾಸ್ಟರ್ ಹಾಕಿ ಹೂವೆಲ್ಲ ಹಣ್ಸಿದ್ದು. ಅದೇನಾಯಿತು ಅಂದರೆ ಮಾರ್ನಿಂಗ್ ಅಷ್ಟರಲ್ಲಿ ಎಲ್ಲ ಬಿದ್ದೋಗಿತ್ತು. ಸೊ ಮತ್ತೆ ಯಾರು ಹಣ್ಸೋರು, ತುಂಬಾ ಟಯರ್ಡ್ ಆಗಿತ್ತಲ್ಲ ಬೇಡ ಅಂದ್ಬಿಟ್ಟು ನನ್ನ ಪೂಜೆ ಜಸ್ಟ್ 1-2 hours ಮಲಗಿದ್ದು ಹೇಳೋಷ್ಟರಲ್ಲಿ ಎಲ್ಲ ಪ್ರತಿಯೊಂದು ಹೂವು ಬಿದ್ದೋಗಿತ್ತು. ಡಬಲ್ ಪ್ಲಾಸ್ಟರಲ್ಲಿ ಹಣ್ಸಿದ್ದು ತುಂಬಾ ಚೆನ್ನಾಗಿ ಕಾಣ್ತಿತ್ತು, ಬಟ್ ಬೇಡ ಅಂದ್ಬಿಟ್ಟು ನಾವೇ ಅದು ತೆಗೆದುಬಿಟ್ಟು ಸುಮ್ಮನೆ ಬಿದ್ದೋಗ್ತಿರುತ್ತೆ ಮತ್ತೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು. ಹಾಗೆ ನೋಡಿ, ಇದು ಕಾಮಾಕ್ಷಿ ದೀಪಗೆ ನಾನು ಈ ಥರ ಸುಗಂಧರಾಜ ಹೂವು ಮತ್ತು ಇದು ಪಿಂಕ್ ಕಲರ್ದು ಹೂವಿಗೆ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ, ಈ ಥರ ರೆಡಿ ಮಾಡಿಕೊಂಡೆ. ಆಮೇಲೆ ಕಳಶಾಗೆ ನಾನು ತೆಂಗಿನಕಾಯಿ ಇಡೋದು, ನನ್ನ ಹತ್ರ ಮುಕ್ಕುವಡ ಇಲ್ಲ, ನಾನು ಸೀರೆ ಉಡಿಸೋ ಮಾಡಲ್ಲ, ಸಿಂಪಲಾಗಿ ಕಳಶ ಪೂಜೆ ನನಗೆ ಎಷ್ಟು ಗೊತ್ತೋ ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀನಿ. ಅದು ತೆಂಗಿನಕಾಯಿಗೆ ತಿಲ್ಕ ಇಡಬೇಕಲ್ವ ಹಣೆಗೆ, ಪ್ಲೈನ್ ಹಾಗೆ ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಅದಕ್ಕೆ ತಿಲ್ಕ ಇಡೋಣ ಅಂದ್ಬಿಟ್ಟು ನೋಡಿ ಇದು A4 ಶೀಟಲ್ಲಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ತಾವ್ರೆ ಹೂ ಡಿಸೈನ್ ಲೀಫ್ ಥರ ಬರ್ಕೊಂಡು ನೋಡಿ ಈ ಥರ ಬರುತ್ತೆ. ನೀವು ಪೆನ್ಸಿಲಲ್ಲಿ ಸ್ಕೆಚ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದೇನಂದರೆ ಇದು ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟಿಗೆ ಅಂದರೆ ಕಾಯಿ ಮೇಲುಗಡೆ ನೀವು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿಕೊಂಡು ಎಣ್ಣೆಲಿ ಕಲಸ್ಕೊಬೇಕು. ನೀರಲ್ಲಿ ಕಲಸ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಅದು ಒಂದು ಕಳಶ ಇಟ್ಟು ನೀವು ಒಂದು ಡ್ರೈ ಆಗ್ತಿದ್ದಂಗೆ ಬಿದ್ದೋಗ್ಬಿಡುತ್ತೆ. ಅಕ್ಕಿ ಇಟ್ಟು ಏನು ತಿಕ್ಕಾಗಿ ಅಣಿಸಿರ್ತೀರ ಅದು ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಕಲಸಿಟ್ಕೊಂಡ್ರೆ ನಿಮಗೆ ಕಂಪ್ಲೀಟ್ 1 or 2 days ಚೆನ್ನಾಗೇ ಇರುತ್ತೆ. ಇದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಆಯ್ತು ಅನಿಸುತ್ತೆ ನೋಡಿ, ಅದು ಅರಿಶಿನ ಲೈಟಾಗಿ ಕಾಣಿಸ್ತಿತ್ತು, ಒಂದು ಪೋರ್ಷನ್ಗೆ ಜಾಸ್ತಿನೇ ಆಯಿಲಿ ಆಯಿಲಿ ಥರ ಆಗ್ಬಿಡ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ನೀಟಾಗಿ ಅದು ಅಂಟ್ಕೊಬೇಕಲ್ವಾ. ಸೊ ಹಾಗಾಗಿ ನಾನು ಎಣ್ಣೆಲಿ ಕಲಸಿ ನೀಟಾಗಿ ಅದನ್ನು ನೋಡಿ ಈ ಥರ ಅಂಟಿಸ್ಕೊಬೇಕು. ನಿಮಗೆ ಅದು ಹಣೆಗೆ ಕುಂಕುಮದಲ್ಲಿ ತಿಲಕ ಇಡೋದಕ್ಕೆ ಎಷ್ಟು ಪೋರ್ಷನ್ನು ನಿಮಗೆ ಮುಖ ನೀಟಾಗಿ ಕಾಣಿಸ್ಬೇಕು ತೆಂಗಿನಕಾಯಿಗೆ ಅಷ್ಟು ಈ ಥರ ಕವರ್ ಮಾಡಿ ಅಂಟಿಸ್ಕೊಳ್ಳಿ. ನೆಕ್ಸ್ಟು ನಾನು ಇದು ಶೀಟಲ್ಲಿ ಕಟ್ ಮಾಡಿಟ್ಕೊಂಡಿದ್ನಲ್ಲ, ಇದನ್ನು ಹೀಗೆ ನಾವು ಕಳಶದ ಚೊಮ್ಮೆಲಿಟ್ಟು ಯಾವುದು ಪೊಜಿಷನ್ಗೆ ಬೇಕೋ ಆ ಪೊಜಿಷನ್ಗೆ ಈ ಶೀಟ್ನ ಹಾಕಿ ಈ ಥರ ಸ್ವಲ್ಪ ನೀರಲ್ಲಿ ಅದನ್ನು ಅಂಟಿಸ್ಕೊಂಡು ಅದ್ರ ಮೇಲೆ ಕುಂಕುಮ ಇಟ್ಟರೆ ನೀಟಾಗಿ ಅದು ಆ ಶೇಪಲ್ಲೇ ನೀಟಾಗಿ ಕುಂಕುಮ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಯಾಕಂದರೆ ನಾವು ಈ ಥರ ಎಲ್ಲ ಕೈಯಲ್ಲಿ ಮಾಡೋದಕ್ಕಾಗಲ್ಲ, ನೀವು ಈ ಥರ ಶೀಟಲ್ಲಿ ಇಲ್ಲ ವಿಳ್ಳೆದೆಲೆ ಇಲ್ಲ ಬಾಳೆ ಎಲೆಯಲ್ಲಿ ಕಟ್ ಮಾಡಿ ಈ ಥರ ಇಟ್ಬಿಟ್ಟು ಹಾಕ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಳ್ಳೆ ಲಕ್ಷ್ಮಿ ಮುಖದಲ್ಲಿ ಕಳೆ ಅಂತಾರಲ್ಲ ಆ ಥರ ನಾವು ಕಳಸ ಪೂಜಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ನೋಡೋದಕ್ಕೆ. ನಮಗೆ ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ಮುಕ್ಕೋಡ ಎಲ್ಲ ಹಾಕ್ತೇ ಇರೋರು ಅವರು ಪುರೋಹಿತರು ಈ ಥರ ಮಾಡ್ಕೊತಾರೆ, ನಾನು ತುಂಬ ಪೂಜೆಗಳಲ್ಲಿ ನೋಡಿದ್ದೀನಿ. ಅದನ್ನೆಲ್ಲ
ರೆಡಿ ಮಾಡಿಟ್ಟು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ 2:00 ಎದ್ದಿದ್ದೆ. ಅಷ್ಟರಲ್ಲಿ ನಾನು ಎದ್ದು ವಿನೂ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಫಸ್ಟು ರಂಗೋಲೆ ಹಾಕ್ಬಿಡೋಣ ಅಂದ್ಬಿಟ್ಟು ಆಚೆ ಕಡೆ ಬಂದೆ. ಯಾಕಂದರೆ 2:30-3:00 ಸ್ವಲ್ಪ ನಾನಿರೋ ಮನೆ ಕಡೆ ಭಯನೇ ಆಗುತ್ತೆ ಆಚೆ ಕಡೆ ಬಂದು ಒಬ್ಬಳೆ ರಂಗೋಲೆ ಹಾಕೋದಕ್ಕೆ. ಸೊ ಹಾಗಾಗಿ ವಿನೂ ಎದ್ದಿದ್ದ ಪಾಪ. ರಂಗೋಲೆ ಹಾಕೋ ಟೈಮಲ್ಲಿ ಪೊಲೀಸ್ ಅವರು ರೌಂಡ್ಸ್ ಹಾಕ್ತಿದ್ರು, ಏನು ಮಾಡ್ತಿದ್ದೀರಾ ಇಷ್ಟೊತ್ತಿನಲ್ಲಿ ಹಿಂಗೆ ಈಚೆಗಡೆ ಅಂತ ಪಾಪ ಕೇಳಿದ್ರು. ಇಲ್ಲ ಸರ್, ನನ್ನ ಹಬ್ಬ ಮಾಡಿಲ್ಲ, ಸೊ ಹಾಗಾಗಿ ರಂಗೋಲೆ ಹಾಕ್ತಾ ಇದೆ ಅಂತ ಅಂದರು. ಓಕೆ ಮೇಡಮ್, ಬೇಗ ಹಾಕಿ ಒಳಗಡೆ ಹೋಗಿ, ನೀವು ಇಷ್ಟೊತ್ತಿನಲ್ಲೆಲ್ಲ ಈ ಥರ ಈಚೆ ಬರಬೇಡಿ, ಯಾಕಂದರೆ ತುಂಬ ಕಳ್ಳತನ ನಡೀತಿದೆಯಂತೆ ನಮ್ಮ ಫೋರ್ತ್ ಸ್ಟೇಜಲ್ಲಿ. ಕಾಪ್ಸ್ ರೌಂಡ್ಸ್ ಹಾಕ್ತಿದ್ದಾರೆ. ಪಾಪ ಎಷ್ಟು ಚೆನ್ನಾಗಿ ಅವರು ನಾವು ಈಚೆ ನಿಂತಿರೋದು ನೋಡಿ ಕೇರ್ ಮಾಡಿದ್ರು ಅಂದರೆ ತುಂಬಾ ಖುಷಿಯಾಗುತ್ತೆ. ಅದನ್ನು ನಾವು ಇವ್ರು ಯಾಕೆ ಈ ಥರ ಎನ್ಕ್ವೈರಿ ಮಾಡ್ತಿದ್ದಾರೆ ಅಂತ ಗಾಬರಿಗೆ ವಿಡಿಯೋನೇ ಮಾಡ್ಕೊಳ್ಳಿಲ್ಲ ವಿನೂ. ನಾನುವೇ ವಿನೂ ಅವ್ರು ಕೇಳಿದ್ದಕ್ಕೆ ಆನ್ಸರ್ ಮಾಡ್ತಾ ಇದ್ದ. ರಂಗೋಲೆ ಹಾಕಿ ಬಂದೆ. ಇನ್ನೇನು ಟೈಮ್ ಆಗ್ತಾ ಇತ್ತು. ದೇವರಿಗೆ ಸ್ವಲ್ಪ ಪುಳಿಯೋಗರೆ ಪ್ರಸಾದ ಎಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ರೈಸ್ಗೆಲ್ಲ ಇಟ್ಬಿಟ್ಟು ರಷ್ಯನ ಮಾಡಿ ಇನ್ನೇನು ಕಲಶ ಸ್ಥಾಪನೆ ಮಾಡೋಣ ಅಂದ್ಬಿಟ್ಟು ಟೈಮ್ ಅಷ್ಟರಲ್ಲಿ 5 ಗಂಟೆ ಹಾಗೆ ಹೋಯಿತು. ಸರಿ ಅಂದ್ಬಿಟ್ಟು ಕಲಶ ಪೂಜನ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಮೊದಲು ದೀಪಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲನೂ ನೋಡಿ ರೆಡಿ ಮಾಡ್ಕೊತಾ ಇದೆ. ಮೊದಲಿಗೆ ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಅಕ್ಕಿ ಹಾಕಿ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ನೀವೇನು ಕಲಶ ಪೂಜ್ತೀರಾ ಆ ಚೊಮ್ಮನ ಇಟ್ಕೊಳ್ಳಿ. ಅದಕ್ಕೆ ಮಾಮೂಲಿ ಗಂಧ ಅರಿಶಿನ ಕುಂಕುಮದಲ್ಲಿ ಇದು ನಾನು ಸುತ್ತ ಅಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇದು 5ನೇ ವರ್ಷ ನಂದು. 1 ವರ್ಷ ಪ್ರೆಗ್ನೆಂಟಲ್ಲಿ ನಾನು ಹಬ್ಬ ಮಾಡಿರಲಿಲ್ಲ, ಪ್ರೆಗ್ನೆಂಟಲ್ಲಿ ಮಾಡಿದ್ರೆ ಸಲ್ಲಲ್ಲ ಅಂತ ಹೇಳ್ತಾರೆ. ಇದು 5ನೇ ವರ್ಷ. ಅದಕ್ಕೆ ನಾನು ಅಷ್ಟಲಕ್ಷ್ಮಿ ಚೊಮ್ಮನ ತಗೊಂಡಿದ್ದೆ ನೋಡಿ. ಈಗ ಕಳಶ ಸ್ಥಾಪನೆ ಮಾಡ್ತಾ ಇದ್ದೀನಿ. ಇದಕ್ಕೆ ಮೊದಲು ಅರಿಶಿನ ಕುಂಕುಮ ಹೂವು ಮತ್ತು ಬೆಳ್ಳಿದ್ದು ಒಂದು ಕಾಯಿನು ಮಾಮೂಲಿ 1 ರೂಪಾಯಿ ಕಾಸು ಮತ್ತು ಜೊತೆಗೆ ಗಂಗಾಜಲ ಮತ್ತು ಗೋಮೂತ್ರ ಕವಡೆ ಗೋಮತಿ ಚಕ್ರ ಕಮಲದ ಬೀಜ 1 ಏಲಕ್ಕಿ ಲವಂಗ ಎಲ್ಲನೂ ಹಾಕಿದ್ದೀನಿ. ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಹಾಕಿ ಹಾಗೆ ಸ್ವಲ್ಪ ಪಚ್ಕರ್ಪುರ ಮತ್ತು ಜಾವರ್ಧನ್ ಪೌಡರ್ ಅಂತ ಸಿಗುತ್ತೆ ಅದನ್ನು ಸ್ವಲ್ಪ ಹಾಕಿ, ಯಾಕಂದರೆ ಆ ನೀರು ಸ್ಮೆಲ್ ಬರಲ್ಲ, ತುಂಬ ಚೆನ್ನಾಗಿ ಗಮ್ ಅಂತ ಇರುತ್ತೆ. ಕಳಶದ ಹತ್ರ ಹೋದ್ರೆ ಸಾಕು ನಿಮಗೆ ಒಂದು ಸುಗಂಧವಾದ ಪರಿಮಳ ಬರುತ್ತೆ, ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾರೆ ನೋಡಿ. ಅದ್ರ ಕೆಳಗಡೆ ದೇವರಿಗೆ ಇಷ್ಟ ಆಗೋ ಕವಡೆ ಅಡಿಕೆ ಬಟ್ಲ ಅಡಿಕೆ ಎಲ್ಲನೂ ಇಟ್ಟಿದ್ದೀನಿ ನಾನು. ಗೋಮತಿ ಚಕ್ರ ಪ್ರತಿಯೊಂದನ್ನು ಲಕ್ಷ್ಮೀ ದೇವಿಗೆ ಇಷ್ಟ ಆಗೋದನ್ನೆಲ್ಲ ಇಟ್ಟಿದ್ದೀನಿ. ಹಾಗೆ ನೀವು ಕಳಶ ಸ್ಥಾಪನೆ ಮಾಡಬೇಕಾದ್ರೆ ಮಾವಿನ ಸೊಪ್ಪಲ್ಲೇ ಮಾಡಿ, ವಿಳ್ಳೆದೆಲೆಗಿನ್ನ ಮಾವಿನ ಸೊಪ್ಪಿನಲ್ಲಿ ಕಳಶ ಸ್ಥಾಪನೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಜೊತೆಗೆ ಕಳಶ ಸ್ಥಾಪನೆ ಮಾಡಾಯಿತು, ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದರು ನೋಡಿ. ದೇವರಿಗೆ ಕಳಶ ಸ್ಥಾಪನೆ ಮಾಡಾದಮೇಲೆ ಅಲಂಕಾರ ಮಾಡ್ತಾ ಇದ್ದೀನಿ. ದೀಪ ಎಲ್ಲ ಹಚ್ಚಿ ಗಂಧದ ಕಡ್ಡಿ ಹಚ್ಚಿದೆ. ಇನ್ನು ಅಷ್ಟೊತ್ತರ ಏನು ಓದಿರಲಿಲ್ಲ ನಾನು. ಆ ಟೈಮಿಂಗ್ಸ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಶ ಸ್ಥಾಪನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಾರೆ. ನಾನು ಆಲ್ಮೋಸ್ಟ್ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮುಗಿಸ್ತೀನಿ. ನಾನು ಯಾವುದೇ ವ್ರತ ಮಾಡಲಿ, ಹಬ್ಬಗಳೆಲ್ಲ ಆಗಿರ್ಬೋದು, ಯಾವುದೇ ಇದರಲ್ಲಿ ನಾನು ಎಷ್ಟೇ ಕಷ್ಟ ಆಗಲಿ ನಾನು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ತೀನಿ. ನನಗೆ ತುಂಬಾ ಇಷ್ಟ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ನೋಡಿ. ಎಲ್ಲನೂ ರೆಡಿ ಮಾಡಿ ದೀಪ ಹಚ್ಚಿ ದೇವ್ರ ಮನೆಯಲ್ಲೂ ಮೊದಲು ಮನೆ ದೇವರಿಗೆ ಪೂಜೆ ಮಾಡಿ ಆಮೇಲೆ ಬಂದು ನಾನು ವರಮಹಾಲಕ್ಷ್ಮಿ ಪೂಜೆನ ಸ್ಟಾರ್ಟ್ ಮಾಡಿದೆ ನೋಡಿ. ಅಲಂಕಾರ ಎಲ್ಲ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಎಷ್ಟು ಗೊತ್ತೋ, ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀನಿ. ನಾವು ಕಳಶ ಸ್ಥಾಪನೆ ಮಾಡಿ ನಾವು
ಕುತ್ಕೊಂಡು ದೇವರಿಗೆ ಮೊದಲು ವಿಘ್ನೇಶ್ವರನಿಗೆ ಪೂಜೆ ಮಾಡಿ ಅಷ್ಟೋತ್ತರ ಓದಿ ನಾವು ಲಕ್ಷ್ಮಿನ ಆವಾಹನೆ ಮಾಡ್ಕೊಬೇಕು. ಆವಾಗಲೇ ಲಕ್ಷ್ಮಿ ಆವಾಹನೆ ಆಗ್ತಾರೆ ಅಂತ ಹೇಳ್ತಾರೆ. ನಾನು ಕುತ್ಕೊಂಡು ಅಷ್ಟೋತ್ತರ ಗಣೇಶ ಮೊದಲು ವಿಘ್ನೇಶ್ವರನಿಗೆ ಯಾವುದೇ ವಿಘ್ನಗಳು ಆಗದೇ ಇರಲಿ ಅಂತ ವಿಘ್ನೇಶ್ವರನಿಗೆ ಅಷ್ಟೋತ್ತರ ಓದಿ ಪೂಜೆ ಸಲ್ಲಿಸ್ತೀನಿ. ಫಸ್ಟು ಯಾವುದೇ ವ್ರತ ಯಾವುದೇ ಪೂಜೆ ಮಾಡಬೇಕಾದ್ರೂ ನೀವು ಮೊದಲನೇದಾಗಿ ಗಣೇಶನಿಗೆ ಮೊದಲನೇ ಪೂಜೆ ಆಗಬೇಕು ಅಂತ ಹೇಳ್ತಾರೆ. ಹಾಗೆ ನಾನು ಗಣೇಶನಿಗೆ ಮೊದಲನೇ ಪೂಜೆ ಮಾಡಿ ಆಮೇಲೆ ಲಕ್ಷ್ಮೀದು 108 1008 ಎಲ್ಲ ಅಷ್ಟೋತ್ತರ ಇರುತ್ತೆ. ನಾನು ಅಷ್ಟೋತ್ತರ ಎಲ್ಲನೂ ಓದಿ ಪೂಜೆ ಸಲ್ಲಿಸಿದೆ. ಕುಂಕುಮ ಅರ್ಚನೆ ಮಾಡಿದೆ ನಾನು ದೇವಿಗೆ. ಅಲ್ಲೇ ಪಕ್ಕದಲ್ಲೇ ಚೇರ್ ಹಾಕ್ಕೊಂಡು ಕೂತ್ಕೊಂಡು ದೇವರಿಗೆ ಕುಂಕುಮ ಅರ್ಚನೆ ಮಾಡಿ ನಾನು ಪೂಜೆನ ಸ್ಟಾರ್ಟ್ ಮಾಡಿದೆ. ನಾನು ಕುಂಕುಮ ಅರ್ಚನೆ ಮಾಡಿ ಗಣೇಶ ಅಷ್ಟೋತ್ತರ ಎಲ್ಲ ಓದಷ್ಟರಲ್ಲಿ ನನ್ನ ಹಸ್ಬೆಂಡು ಸ್ನಾನ ಮಾಡಿಕೊಂಡು ನನ್ನ ಮಗಳಿಗೂ ಸ್ನಾನ ಮಾಡಿಸಿ ಅವರು ಸ್ನಾನ ಮಾಡಿ ಅಷ್ಟರಲ್ಲಿ ಬಂದರು. ನನಗೆ ಈ ಥರ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಯಾವುದೇ ರೀತಿ ನನಗೆ ಬೇಜಾರಿಲ್ಲದೆ ಒಬ್ಬಳೇ ಎಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ. ನಾನು ತುಂಬ ಅದ್ರ ಬಗ್ಗೆ ಎಷ್ಟು ತಿಳ್ಕೊಬೇಕೋ ಅಷ್ಟು ಡೀಟೈಲಾಗಿ ತಿಳ್ಕೊಂಡು ಪೂಜೆ ಮಾಡ್ತೀನಿ. ಮಹರ್ಷಿಯನ್ನು ಕುರಿತು ಎಲೆ ಪುರಾಣ ಪುರುಷೋತ್ತಮನೇ, ತ್ರಿಕಾಲ ಜ್ಞಾನಿಯಾದ ನೀನು ನಮ್ಮಲ್ಲಿ ಅನುಗ್ರಹ ಮಾಡುವುದಾದರೆ ಲೋಕದಲ್ಲಿ ಸರ್ವ ಸೌಭಾಗ್ಯಗಳನ್ನು ಕೊಡುವ ಉತ್ತಮವಾದ ವ್ರತವನ್ನು ಹೇಳು ಎಂದು ಕೇಳಲಾಗಿ ಸತ್ಪುಷ್ಟನಾದ ಸೂತ ಮಹಾಮುನಿಯು ಎಲೆ ಋಷಿಗಳಿರ ಕೇಳಿ ಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವ ಅತ್ಯುತ್ತಮವಾದ ವ್ರತವೊಂದುಂಟು. ಅದನ್ನು ವಿವರವಾಗಿ ನಿಮಗೋಸ್ಕರವಾಗಿ ಹೇಳುವೆನು ಕೇಳಿ ಮನೋಹರವಾದ ಶೃಂಗ. ಅಷ್ಟೊತ್ತರ ಎಲ್ಲ ಹೇಳಾದಮೇಲೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು. ವರಮಹಾಲಕ್ಷ್ಮಿ ಕಥೆನ ಹೇಳ್ತಾ ಇದ್ದೆ. ಅವರು ಬಂದು ಕೂತ್ಕೊಂಡು ನನ್ನ ಮಗಳನ್ನು ಕೂರಿಸ್ಕೊಂಡು ಕೇಳ್ತಾಯಿದ್ರು. ನನ್ನ ಮಗಳನ್ನು ಅಷ್ಟೇ ಇಷ್ಟು ಪಾಪ ಕೂತ್ಕೊಂಡು ನಿಧಾನಕ್ಕೆ ಕೇಳಿಸ್ಕೊತಾ ಇದ್ಲು. ತುಂಬಾ ಖುಷಿಯಾಗುತ್ತೆ. ನಾನು ಎಷ್ಟು ಗಂಟೆಗೆ ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಲಿ, ನನ್ನ ಹಸ್ಬೆಂಡು ಪೂಜೆಗೆ ಬಂದೇ ಬರ್ತಾರೆ, ನನ್ನ ಮಗಳೂ ಅಷ್ಟೇ ಎದ್ದುಬಿಡ್ತಾಳೆ. ನನಗೆ ಈ ಥರ ಏನೇ ಮನೇಲಿ ನಾನು ವ್ರತ ಮಾಡಲಿ ಪೂಜೆ ಮಾಡಲಿ, ನಂಗೆ ಈ ಥರ ಒಟ್ಟಿಗೆ ಪೂಜೆ ಮಾಡಿದ್ರೆ ಸಮಾಧಾನ ಆಗೋದು. ಒಬ್ಬಳೇ ಅಂತೂ ನನಗೆ ಪೂಜೆ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಯಾಕಂದರೆ ನಾನೇನೇ ಪೂಜೆ ಮಾಡಿದ್ರು ಅದು ನನ್ನ ಹಸ್ಬೆಂಡ್ಗೆ, ನನ್ನ ಮಗಳಿಗೆ, ನನ್ನ ಕುಟುಂಬಕ್ಕೆ, ನನ್ನ ಸಂಸಾರಕ್ಕೆ ಒಳ್ಳೇದಾಗಲಿ ಅಂತಲೇ ಮಾಡೋದು. ಸೊ ಹಾಗಾಗಿ ನಾನು ಏನೇ ಪೂಜಾ ವ್ರತ ಏನೇ ಮಾಡಿದ್ರು ನನ್ನ ಹಸ್ಬೆಂಡ್ ಇರಲೇಬೇಕು.
ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋನ ನಾನು ಮಂಡೇ ಇಲ್ಲ ಟ್ಯೂಸ್ಡೇ ಹಾಕ್ತೀನಿ, ಯಾಕಂದರೆ ಸ್ವಲ್ಪ ಬಿಸಿ ಇರೋದ್ರಿಂದ ನನಗೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋಕ್ಕಾಗ್ತಿಲ್ಲ. ಆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಗುಡ್ ನ್ಯೂಸ್ನ ನಾನು ಶೇರ್ ಮಾಡ್ಕೊತೀನಿ. ಹಾಗೆ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಹೆಚ್ಚು ಸಪೋರ್ಟ್ ಮಾಡಿದಷ್ಟು ನನಗೆ ಈ ಥರ ತುಂಬ ವಿಡಿಯೋ ಮಾಡೋಕ್ಕೆಲ್ಲ ಖುಷಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.